ತೋರು ಸ್ವಾಮಿ ಮಂಜುನಾಥ. 35 ವರ್ಷಗಳಿಂದ ಸತತವಾಗಿ ಈ ಪಲ್ಲಕ್ಕಿಯೋತ್ಸವಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ. ಇಷ್ಟಾರ್ಥದ ಸಿರಿಯ ನೀಡು ಗೌರಿ ವರನೇ. ಗ್ರಾಮ ದೇವತೆಗಳು ಮಹೇಶ್ವರಮ್ಮ, ಮುನೇಶ್ವರಮ್ಮ, ಸತ್ಯನಾರಾಯಣ ಸ್ವಾಮಿ. ಮಂಜುನಾಥ ಸ್ವಾಮಿದು ಕೃಪೆ ಚೆನ್ನಾಗಿದೆ ಇಲ್ಲಿ. ಯಾರು ಆರಾಧಿಸ್ತಾರೆ, ಯಾರು ಪೂಜಿಸ್ತಾರೆ, ಅವರ ಕಷ್ಟಗಳನ್ನು ದೂರ ಮಾಡಬೇಕು ಅಂತೇಳಿ. ಬೆಂಗಳೂರಿನಾದ್ಯಂತ ಎಲ್ಲೆಡೆ ಜಾತ್ರೆಗಳು, ಊರ ಹಬ್ಬಗಳು, ಪಲ್ಲಕ್ಕಿ ಉತ್ಸವಗಳು ನಡೆಯುತ್ತಿದ್ದು, ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ಗರುಡಾಚಾರ್ಯ ಪಾಳ್ಯ ಗ್ರಾಮದಲ್ಲಿ ಶ್ರೀ ಪಾರ್ವತಿ ಪರಮೇಶ್ವರ, ಶ್ರೀ ಮಹೇಶ್ವರಮ್ಮ, ಅಣ್ಣಮ್ಮ ಆಂಜನೇಯ ಸೇರಿದಂತೆ ಗ್ರಾಮ ದೇವತೆಗಳ ಅದ್ದೂರಿ ಹೂವಿನ ಪಲ್ಲಕ್ಕಿ ಉತ್ಸವ ನಡೆಯಿತು. ಮಾಜಿ ಸಚಿವ, ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಅವರ ನೇತೃತ್ವದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಮಂಜುನಾಥ ಸ್ವಾಮಿಗೆ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರಸಾದದ ಜೊತೆಗೆ ಲಡ್ಡು ವಿತರಣೆ ಮಾಡಲಾಯಿತು.
ವರ್ಷ ವರ್ಷ ಬರ್ತೀವಿ, ಚೆನ್ನಾಗಿ ನಡೆಸ್ಕೊಡ್ತೈತೆ ಈ ಅಪ್ಪಂದು ಮಂಜುನಾಥ ಸ್ವಾಮಿದು ಕೃಪೆ ಚೆನ್ನಾಗಿದೆ ಇಲ್ಲಿ. ವಿಶೇಷವಾಗಿ ಶಿವಪಾರ್ವತಿ ಉತ್ಸವ ಮೂರ್ತಿಗೆ ಮಲ್ಲಿಗೆ, ಕನಕಾಂಬರ ಸೇರಿದಂತೆ ಇನ್ನಿತರ ಪುಷ್ಪಗಳಿಂದ ನಿರ್ಮಿಸಿದ್ದ ಪಲ್ಲಕ್ಕಿ ಎಲ್ಲರ ಆಕರ್ಷಣೆಯಾಗಿತ್ತು. ಗರುಡಾಚಾರ್ಯ ಪಾಳ್ಯ ಪಲ್ಲಕ್ಕಿ ಉತ್ಸವದಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ದು ದೇವತೆಗಳ ವೇಷಧಾರಿಗಳ ನೃತ್ಯ ಪ್ರದರ್ಶನ, ವೀರಗಾಸೆ ಕುಣಿತ, ಕುಚುಪುಡಿ ನೃತ್ಯ, ಬೊಂಬೆ ಕುಣಿತ, ತಮಟೆ ವಾದ್ಯಗಳ ಪ್ರದರ್ಶನ ನೆರೆದಿದ್ದ ಜನರ ಮನಸೆಳೆಯುವಂತಿತ್ತು. ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆಯಿತು. ಇಲ್ಲಿ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾರೆ. ತುಂಬ ಇಲ್ಲಿ ಬಂದರೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ಹಾಂ, ಎಲ್ಲ ಕಡೆ ರೆಡಿ ಮಾಡ್ತಾ ಇದ್ದಾರೆ. ಕೆಲವೊಂದು ಆಗಿದೆ, ನೀವೇ ನೋಡ್ತಾ ಇರ್ಬೋದು.
ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಅವರು ಯುವಕರ ಒತ್ತಾಯದ ಮೇರೆಗೆ ತಮಟೆ ಏಟಿಗೆ ತಮ್ಮದೇ ಸ್ಟೈಲಿನಲ್ಲಿ ಸ್ಟೆಪ್ ಹಾಕಿ ರಂಜಿಸಿದ್ರು. ಗರುಡಾಚಾರ್ಯ ಪಾಳ್ಯದ ಗ್ರಾಮದ ಪಲ್ಲಕ್ಕಿ ಉತ್ಸವದ ಬಗ್ಗೆ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಹಾಗೂ ಗ್ರಾಮಸ್ಥರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದು ಹೀಗೆ. ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತವಾಗಿ 35 ವರ್ಷಗಳಿಂದ ಸತತವಾಗಿ ಗರುಡಾಚಾರ್ಯ ಪಾಳ್ಯದ ಎಲ್ಲ ಭಕ್ತ ಮಹಾಶಯರು, ದಾನಿಗಳು, ಎಲ್ಲ ಸಾರ್ವಜನಿಕರು, ಬಂಧುಗಳು ಸೇರಿ 35 ವರ್ಷಗಳಿಂದ ಸತತವಾಗಿ ಈ ಪಲ್ಲಕ್ಕಿ ಉತ್ಸವಗಳನ್ನು ಆಚರಣೆ ಮಾಡ್ತಾಯಿದ್ದೆ. ಅದರಲ್ಲಿ ವಿಶೇಷವಾಗಿ ಮಂಜುನಾಥ ಸ್ವಾಮಿ ಪಲ್ಲಕ್ಕಿ ಉತ್ಸವ, ಅದರ ಜೊತೆಯಲ್ಲಿ ವಿನಾಯಕ, ಆಂಜನೇಯ ಸ್ವಾಮಿ, ಗ್ರಾಮ ದೇವತೆಗಳು ಮಹೇಶ್ವರಮ್ಮ, ಮುನೇಶ್ವರಮ್ಮ, ಸತ್ಯನಾರಾಯಣ ಸ್ವಾಮಿ, 26 ಪಲ್ಲಕ್ಕಿಗಳ ಉತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬಂದಿದ್ದೆ. ಅದೇ ರೀತಿಯಲ್ಲಿ ಕೂಡ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ನಾವಿಷ್ಟೇ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಪ್ರತಿ ವರ್ಷ ಕೂಡ ಚೆನ್ನಾಗಿ ಮಳೆ ಆಗಬೇಕು, ಬೆಳೆ ಆಗಬೇಕು, ಪ್ರಜೆಗಳು ಸುಭಿಕ್ಷವಾಗಿರಬೇಕು. ಮಂಜುನಾಥ ಸ್ವಾಮಿ ಯಾರು ಆರಾಧಿಸ್ತಾರೆ, ಯಾರು ಪೂಜಿಸ್ತಾರೆ, ಅವರ ಕಷ್ಟಗಳನ್ನು ದೂರ ಮಾಡಬೇಕು ಅಂತೇಳಿ ದೇವರಲ್ಲಿ ನಾನು ಎಲ್ಲರ ಪರವಾಗಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.